ಎಲ್ರಿಗೂ ನಮಸ್ಕಾರ. ಏನು ಮುಷ್ಟೂರು ಪಂಚಾಯಿತಿ ಪದಗ್ರಹಣ ಪೂಜೆ ಕಾರ್ಯಕ್ರಮ ಹಾಗೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ಏನಿತ್ತು ಎರಡನೇ ಹಂತದಲ್ಲಿ, ಅದರಲ್ಲಿ ನಮ್ಮ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರು ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷರಾದ ಟಿ ಎಸ್ ವರ್ಧಪ್ಪನವರು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಅವರಿಗೆ ಎಲ್ಲ ನಮ್ಮ ಪಂಚಾಯತಿನ ಸದಸ್ಯರುಗಳ ಸಹಾಯದಿಂದ ಇವತ್ತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಆಯ್ಕೆ ಆಗಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳಲು ಎಲ್ಲರ ಸಹಾಯದಿಂದ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷರದು ಒಂದು ಪಂಚಾಯತಿಯಲ್ಲಿ ಒಂದು ಒಳ್ಳೆ ಕೆಲಸಗಳು ಮಾಡೋಕ್ಕೆ ಇದು ಮಾಡಿದ್ದಾರೆ. ಅದಕ್ಕೆ ಸಹಾಯ ಮಾಡಿದಾರಲ್ಲ ನಮ್ಮ ಕೆ ಪಿ ಪ್ರಭಾಕರ್ ಅವರು ಹಾಗೂ ನಗವಾರ ಬಾಬು, ಅದೇ ರೀತಿ ನಮ್ಮ ಚಿನ್ನಲ್ಲಿ ಗೋಪಾಲಣ್ಣ, ನಮ್ಮ ಬ್ಯಾಟ್ನವರು ಸೀನಣ್ಣವರು, ಅದೇ ರೀತಿ ನಮ್ಮ ಮಾರ್ಕೊಂಡವರು ಮತ್ತು ನಮ್ಮ ವೇಣಣ್ಣವರು ಮತ್ತು ಇಲ್ಲಿನ ಎಲ್ಲ ಸದಸ್ಯರುಗಳು ಮತ್ತು ಎಲ್ಲ ಗ್ರಾಮಸ್ಥರು ಹಾಗೂ ಪಂಚಾಯಿತಿಯ ಎಲ್ಲ ನಾಯಕರು ಎಲ್ಲ ಸೇರಿ ಈ ಅಧ್ಯಕ್ಷರನ್ನು ಚುನಾವಣೆಯನ್ನು ನಡೆಸ್ಕೊಳ್ಳೋಕ್ಕೆ ಎಲ್ಲರೂ ಸಹಾಯದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏನಂದರೆ ಈ ಒಂದು ಅವಧಿಯಲ್ಲಿ ಒಂದು ಒಳ್ಳೆಯ ಕೆಲಸಗಳು ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ಆಯ್ಕೆ ಆಗಿದ್ದಾರೆ. ಅವ್ರು ಏನಂದರೆ ಈ ಕೆಲಸಗಳು ಒಳ್ಳೆಯದಾಗಬೇಕು ಅಂದರೆ ಎಲ್ಲ ರೀತಿಯ ನಮಗೆ ಒಂದು ಮತ ಹಾಕಿ ನಮ್ಮನ್ನು ಒಂದು ಸದಸ್ಯನ ಮಾಡಿ ಪಂಚಾಯತಿ ಕಲಿಸಿದ್ದಾರೆ. ಅವ್ರಿಗೆ ನಾವು ನ್ಯಾಯ ಕಲಿಸ್ಬೇಕು. ಹೆಂಗಂದ್ರೆ ಪ್ರತಿ ತಿಂಗಳಿಗೊಂದ್ಸಲಿ ಎಲ್ಲ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಹೋಗಿ ಒಂದು 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 ಊರಲ್ಲಿ ಒಂದು ತಿಂಗಳಿಗೊಂದ್ಸಲಿ ಒಂದು ಹೋಗಿ ಅವ್ರಿಗೆ ಪ್ರಾಬ್ಲಮ್ ಏನಿದೆ ಅಂತ ಕೇಳಿದಾಗ ಅಲ್ಲೇ ಗೊತ್ತಾಗತ್ತೆ. ಯಾಕಂದ್ರೆ ಇಲ್ಲಿ ಏನು ಕೆಲಸಗಳು ಮಾಡಬೇಕಂದ್ರು ಒಳ್ಳೆ ಕೆಲಸಗಳು ಮಾಡಬೇಕು ಅಂತ ನಾವು ಎಲ್ಲರೂ ಬಂದಿದ್ದೀವಿ. ಎಲ್ಲರೂ ಮಾಡಬೇಕು. ಅದೇ ಜೊತೆಯಲ್ಲಿ ನಮ್ಮ ಪಿ ಡಿ ಓ ಇರ್ತಾರೆ, ಅವ್ರನ್ನೂ ಕರ್ಕೊಂಡು ಹೋಗಬೇಕು. ಯಾವುದೇ ಒಂದು ನೀರಿನ ಪ್ರಾಬ್ಲಮ್ ಆಗಲಿ, ಒಂದು ಚರಂಡಿ ಪ್ರಾಬ್ಲಮ್ ಇರಲಿ, ಒಂದು ಕರೆಂಟ್ ಪ್ರಾಬ್ಲಮ್ ಇರಲಿ, ಒಂದು ಯಾವುದೇ ಪ್ರಾಬ್ಲಮ್ ಇದ್ರೂ ನಾವು ಅಲ್ಲಿಗೆ ಹೋಗಿ ಮಾಡಿ ಕೇಳಿ ಮಾಡೋದು ಒಂದು ಒಳ್ಳೆ ಕೆಲಸ ಅನಿಸುತ್ತೆ. ಯಾಕಂದ್ರೆ ಬಂದು ಹೇಳಿದಾಗ ಆಯ್ತು ಮಾಡ್ತೀವಿ ಅಂತಾರೆ. ಅದಕ್ಕೋಸ್ಕರ ನಮ್ಮ ಒಪ್ಪಿಡೋರು ಎಲ್ಲ ನಮ್ಮ ಸ್ಟಾಫು ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರನ್ನೂ ಕರ್ಕೊಂಡೋಗಿ ಅಲ್ಲೇ ಆ ಕೆಲಸಗಳನ್ನು ಮಾಡಿಕೊಡೋದು ಒಳ್ಳೆ ಕೆಲಸ ಅಂತ ಹೇಳೋಕ್ಕೆ ಒಂದು ಇಷ್ಟ ಆಗ್ತೀನಿ. ಅದೇ ರೀತಿ ಇವಾಗ ನೀವು ಅಧಿಕಾರದಲ್ಲಿದ್ದೀರಿ, ಇವತ್ತು ಕೂಡ ಒಂದು ತಿಂಗಳಿಗೊಂದ್ಸಲಿ ಸ್ಕೂಲ್ಗೆ ಹೋಗಿ ವಿಸಿಟ್ ಹಾಕ್ರಿ. ಆ ಸ್ಕೂಲಲ್ಲಿ ಏನು ನಡೀತಾ ಇದೆ, ಬಿಸಿ ಊಟ ಆಗ್ತಾ ಇದ್ದಾರೆ, ಹೆಂಗೆ ನಡೀತಾ ಇದೆ, ನೀಟ್ನೆಸ್ ಹೆಂಗಿದೆ ಅಂತ ಹೋಗಿ ಸರ್ವೆ ಮಾಡ್ರಿ. ಅದೇ ರೀತಿ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಹೋಗ್ರಿ, ಎಲ್ಲ ದೇವಸ್ಥಾನನೂ ಕ್ಲೀನ್ ಮಾಡಿಸೋದು ಯಾವುದೋ ಒಂದು ಇರಲಿ, ನಿಮ್ಮ ಅವಧಿಯಲ್ಲಿ ಹೆಂಗೆ ಮಾಡಿದ್ದೀರಂತ ನೀವು ನಮಗೆ ನಮ್ಮ ಎಲ್ರಿಗೂ ನಾಯಕರಿಗೆ ಎಲ್ರಿಗೂ ಗೊತ್ತಾಗಬೇಕು. ಆ ಥರ ನೀವು ಹೋಗಿ ಮಾಡಿಕೊಡ್ಬೇಕಂತ ಇವಾಗ ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಒಂದು ಡಾಕ್ಯುಮೆಂಟ್ ಇಲ್ಲ, ಒಂದು ಡಾಕ್ಯುಮೆಂಟ್ ಯಾವುದನ್ನ ಮಾಡಬೇಕಂದ್ರೆ ನೀವು ಹೋಗಿ ನಿಂತ್ಕೊಂಡು ನೀವು ಮಾಡಿಸ್ಕೊಡ್ಬೇಕು. ಅವ್ರ ಸರ್ಕಾರದಿಂದ ಬರೋದೆಲ್ಲ ಅನ್ನದಾನವನ್ನು ಅವ್ರು ಕೊಡ್ಸೋಕ್ಕೆ ನಿಮ್ಗೆ ಕೈಯಲ್ಲಿದೆ. ನೀವು ನಾವು ಇವಾಗ ಶಾಸಕರಿದ್ದಾರೆ, ಒಳ್ಳೆ ಅನ್ನದಾನ ತಗೊಂಬಂದು ನೀವು ಇದು ಮಾಡ್ಬೋದು. ಯಾಕಂದರೆ ಗಡಿ ಭಾಗದಲ್ಲಿದೆ, ಒಳ್ಳೆ ಕೆಲಸಗಳು ಮಾಡಬೇಕು. ನೀವು ಒಂದು ಮುಷ್ಟೂರು ಪಂಚಾಯತನ್ನು ಒಳ್ಳೆ ಪಂಚಾಯತಿ ಅಂತ ನೀವು ತೋರಿಸ್ಬೇಕು. ಇದಕ್ಕೆ ಮುಂಚೆ ನಾವು ಅಧ್ಯಕ್ಷರಿದ್ದರು, ಅಧ್ಯಕ್ಷರೊಂದು ಇವರು ಅಭಿನಾ ಸನಾವುಲ್ ಅವರು ಇದ್ದರು, ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ಯಾವುದೋ ಯಾರಕ್ಕೂ ಏನೋ ತೊಂದರೆ ಇಲ್ದಿರ ಒಳ್ಳೆ ಕೆಲಸಗಳು ಮಾಡ್ಕೊಂಬಂದಿದ್ದಾರೆ. ಅದೇ ರೀತಿ ನೀವು ನಡ್ಕೊಂಡು ಹೋಗಬೇಕು, ನೀವು ಒಳ್ಳೆ ಕೆಲಸಗಳು ಮಾಡಬೇಕು. ಮಾಡಿದಾಗ ನಮ್ಮ ನಿಮಗೆ ಒಂದು ಮತ ಹಾಕಿ ಕಳಿಸಿ ನೀವು ಪಂಚಾಯತಿಯಲ್ಲಿ ಕುಳಿಸಿದ್ದಕ್ಕೆ ನೀವು ಮಾಡಿದ್ದಕ್ಕೆ ಒಂದು ಸಾರ್ಥಕ ಆಗುತ್ತೆ. ಎಲ್ಲಾನು ಎಲ್ಲ ಬರೋದೆಲ್ಲ ವ್ಯವಹಾರಗಳನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಕೆಲಸಗಳನ್ನು ಮಾಡಿಸಿ ಈ ಒಂದು ಪಂಚಾಯತಿನ ಅತ್ಯುತ್ತಮವಾಗಿ ಹೇಳ್ಕೊಂಡು ತಗೊಂಡು ಹೋಗಬೇಕು ಅಂತೇಳಿ ನಾವು ಈ ಟೈಮಲ್ಲೇ ಹೇಳಕ್ಕೆ ಇಷ್ಟಪಡ್ತೀನಿ.